ಕಡೆದಾಗಿ ಕಾಡುವಂತ ಪ್ರಶ್ನೆ, ನಿಮ್ಮ ವಿಪಕ್ಷ ನಾಯಕ ಯಾರು? ಪಕ್ಷದ ತೀರ್ಮಾನ ಪಕ್ಷ ಮಾಡುತ್ತೆ ಸರ್, ಸೂಕ್ತ ಸಮಯದಲ್ಲಿ ಅದನ್ನ ಕೊಡುತ್ತೆ. ಯಾಕೆ ಇಷ್ಟೊಂದಿಲ್ಲ ಆಯ್ತು? ಪಕ್ಷದ ಆಂತರಿಕ ವಿಷಯಗಳ ಬಗ್ಗೆ ಮಾತಾಡುವಷ್ಟು ದೊಡ್ಡವನು ನಾನಲ್ಲ. ಎಲ್ಲ ನಿಮಗೂ ಗೊತ್ತಿದೆ, ಜರ್ನಲಿಸ್ಟ್ ನೀವು ನಮಗಿಂತ ಚೆನ್ನಾಗಿ ನಮಗಿಂತ ಒಳ್ಳೆ ನೆಟ್ವರ್ಕ್ ಇಟ್ಟಿರೋಂಥವ್ರು. ನಾವು ಕೇವಲ ಒಂದು ಜಿಲ್ಲೆಗೆ ಒಂದು ತಾಲೂಕಿಗೆ ಸೀಮಿತ. ಬಿಜೆಪಿ 66 ಶಾಸಕರಲ್ಲಿ ನೀವು ಕೂಡ ಒಬ್ಬರು. 100% ನಾನು 100 ಜನರಲ್ಲಿ ಒಬ್ಬ. ನನಗೆ ಅರವತ್ತಾರು ಶಾಸಕರಲ್ಲಿ ನಾನು ಒಬ್ಬ. ನನ್ನ ನೆಟ್ವರ್ಕ್ ಲಿಮಿಟೆಡ್ ಆಗಿ ಒಂದು 4 ಜಿಲ್ಲೆಗೆ 5 ಜಿಲ್ಲೆಗೆ ಇರ್ಬೋದು. ರಾಜ್ಯಕ್ಕೆ ನಾನೊಬ್ಬ ಶಾಸಕ, 100ಕ್ಕೆ 100 ಸತ್ಯ. ನೀವೆಲ್ಲ ಮೂಲ ಮೂಲೆಗಳಿಂದ ಇನ್ಫಾರ್ಮೇಶನ್ ತಗೊಳಕ್ಕೆ ಎಲ್ಲ ರೀತಿಯಾದಂಥ ನೆಟ್ವರ್ಕ್ ಇರುತ್ತೆ. ಹಲವಾರು ಕಾರಣಗಳಿದ್ದಾವೆ, ನಿಮಗೂ ಗೊತ್ತಿದ್ದಾವೆ. ಆಗ್ಬೇಕಿತ್ತು ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷ ಮತ್ತೆ ಎರಡು ಒಟ್ಟಿಗೆ ಆಗತ್ತಾ ಶೀಘ್ರವೇ? ನಾನು ಅದ್ರ ಬಗ್ಗೆ ಉತ್ತರ ಕೊಡೋಷ್ಟು ನನಗೆ ಗೊತ್ತಿಲ್ಲ ಸರ್. ಆಗ್ಬೇಕಾಗಿತ್ತು, ವಿಪಕ್ಷ ನಾಯಕ ಆಗ್ಬೇಕಾಗಿತ್ತು, ಆಗತ್ತೆ ಸರ್. ರೀಸನ್ ಇವಾಗ ನಾವೇನ್ ಜಾಸ್ತಿ ಹೇಳ್ಬೇಕಾಗಿಲ್ಲ, ಎಲ್ಲ ನಿಮ್ಗೆ ಗೊತ್ತಿದೆ. ಇವಾಗ NDA ಮೈತ್ರಿಕೂಟ ಸೇರಿದ್ದಾರೆ, ಮುಂದುವರೆದ ಭಾಗ ನೋಡ್ಬೇಕು. ಆಬ್ವಿಯಸ್ಲಿ 9 ತಿಂಗಳಲ್ಲಿ ಎಲೆಕ್ಷನ್ ಇದೆ, ಜಂಟಿ ಎಫರ್ಟ್ ಆಗ್ಲೇಬೇಕು ಎರಡೂ ಕಡೆ. ಅದೇ ಇರ್ಬೋದು ಕಾರಣ, ಅದನ್ನೇನು ಅಲ್ಗಳೇನಿಲ್ಲ. ಸೊ